ಮಾಸ್ಕೋದಲ್ಲಿ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಿದೇಶಾಂಗ ಸಚಿವ ಎಸ್. ಜೈಶಂಕರ್ 2020ರಲ್ಲಿ ಪೂರ್ವ ಲಡಾಖ್ನಲ್ಲಿ ಉಭಯ ದೇಶಗಳ ನಡುವಿನ ಗಡಿ ಘರ್ಷಣೆಯಿಂದ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಕ್ಕೆ ತೊಂದರೆಯಾಗಿದೆ ಅಂತ ಹೇಳಿದ್ದಾರೆ. ಕಳೆದ ಒಂದು ವರ್ಷದಿಂದ ಈ ಸಂಬಂಧದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ ಮತ್ತು ಚೀನಾ ಅದು ಸಹಿ ಮಾಡಿದ ಗಡಿ ಒಪ್ಪಂದಗಳನ್ನು ಗೌರವಿಸ್ತಾ ಇಲ್ಲ. 45 ವರ್ಷಗಳಲ್ಲಿ ಮೊದಲ ಬಾರಿಗೆ ಸಾವು ನೋವುಗಳಂತಹ ಘಟನೆಗಳು ಗಡಿಯಲ್ಲಿ ನಡೆದಿದೆ ಅಂತ ಮಾಸ್ಕೋದ ಸಮಾರಂಭದಲ್ಲಿ ಜೈಶಂಕರ್ ಮಾತನಾಡಿದ್ದಾರೆ. ಚೀನಾ ಒಂದು ಅಪವಾದದ ಭಾಗವಾಗಿದೆ ಮತ್ತು ಚೀನಾವು ಅದರ ಪ್ರವೃತ್ತಿಯ ಭಾಗವಾಗಿದೆ, ಏಕೆಂದರೆ ಅದರ ಇತಿಹಾಸ, ಪ್ರಮಾಣ ಮತ್ತು ಶಕ್ತಿಯಿಂದಾಗಿ ನಮಗೆ ಇದು ಸ್ವಲ್ಪ ಮಟ್ಟಿಗೆ ಸ್ವಾಭಾವಿಕ ಸಂಗತಿಯಾಗಿದೆ. ಯಾಕಂದ್ರೆ ನಾವು ನಮ್ಮನ್ನ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ನೋಡಿಕೊಳ್ತೀವಿ. ಸಮಯವು ನಾವು ಕೆಲ ವರ್ಷಗಳ ಹಿಂದೆ ಇದ್ದೇವೆ ಅಂತ ತೋರಿಸಬಹುದು ಮತ್ತು ಅದರ ವೇಗ ಮತ್ತು ತೀವ್ರತೆಯು ಸ್ವಲ್ಪ ಭಿನ್ನವಾಗಿರಬಹುದು, ಆದರೆ ವಿಶಾಲವಾಗಿ ಅದೇ ಸಮಯದಲ್ಲಿ ಭಾರತದ ಸ್ಥಾನವು ಜಗತ್ತಿನ ದೃಷ್ಟಿಯಲ್ಲಿ ಬದಲಾಗಿದೆ ಅಂತ ಜೈಶಂಕರ್ ಭಾರತವನ್ನ ಹೊಗಳಿದ್ದಾರೆ. ಚೀನಾವು ಭಾರತದ ನೆರೆ ರಾಷ್ಟ್ರ ಆಗಿರೋದ್ರಿಂದ ಚೀನಾದ ಬೆಳವಣಿಗೆ ಭಾರತದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಜೈಶಂಕರ್ ಒಪ್ಪಿಕೊಂಡಿದ್ದಾರೆ. ಇದರ ಬೆಳವಣಿಗೆ ರಷ್ಯಾ ಮತ್ತು ಯುರೇಷಿಯಾದ ಮೇಲೂ ಪರಿಣಾಮ ಬೀಳುತ್ತದೆ ಮತ್ತು ಬ್ರಿಕ್ಸ್ ನಂತಹ ವೇದಿಕೆಗಳು ಈ ಪ್ರತಿಯೊಂದು ರಾಷ್ಟ್ರಗಳು ಹೇಗೆ ಸಹಭಾಗಿತ್ವದಲ್ಲಿ ಲಾಭವನ್ನ ಗಳಿಸುತ್ತವೆ ಅನ್ನೋದನ್ನ ತೋರಿಸುತ್ತದೆ ಅಂತ ಜೈಶಂಕರ್ ತಿಳಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ನಾವು ಚೀನಾದೊಂದಿಗೆ ಸ್ಥಿರವಾದ ಸಂಬಂಧವನ್ನ ಉಳಿಸಿಕೊಂಡು ಬಂದಿದ್ದೀವಿ. ಚೀನಾ ನಮ್ಮ 2ನೇ ಅತಿದೊಡ್ಡ ಆರ್ಥಿಕ ಪಾಲುದಾರರಾಗಿ ಹೊರಹೊಮ್ಮಿದಾಗಿನಿಂದ ಒಂದು ದೊಡ್ಡ ಆರ್ಥಿಕ ಅಂಶ ಇದೆ ಅಂತ ಜೈಶಂಕರ್ ತನ್ನ ನೆರೆಯವರೊಂದಿಗೆ ಭಾರತದ ಆರ್ಥಿಕ ಸಂಬಂಧವನ್ನ ಉಲ್ಲೇಖಿಸಿದ್ದಾರೆ. ಒಟ್ಟಾರೆ 2020ರಲ್ಲಿ ಲಡಾಖ್ ಗಡಿ ಭಾಗದಲ್ಲಿ ಭಾರತ ಮತ್ತು ಚೀನೀ ಸೈನಿಕರ ನಡುವೆ ನಡೆದ ಘರ್ಷಣೆಯಿಂದಾಗಿ ಭಾರತ ಮತ್ತು ಚೀನಾದ ಸಂಬಂಧ ಹಾಳಾಗಿದೆ ಅನ್ನೋದನ್ನ ವಿದೇಶಾಂಗ ಸಚಿವ ಜೈಶಂಕರ್ ಒಪ್ಪಿಕೊಂಡಂತಾಗಿದೆ. ಅಲ್ಲದೆ ಆ ಸಂಘರ್ಷದ ಬಿಸಿ ಇನ್ನೂ ಕೂಡ ಮುಂದುವರೆದಿದೆ ಅನ್ನೋದು ಜೈಶಂಕರ್ ಅವರ ಈ ಹೇಳಿಕೆಯಿಂದ ತಿಳಿದುಬರುತ್ತೆ.